ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಉಂಟಲ್ಲ ಇದಕ್ಕೆ ಈಗ ಫೈನ್ ಒಂದು ಸಾವಿರ ಫೈನ್ ಅಂತ ಹೇಳ್ತಿದ್ದಾರೆ ಜನರ ಇಡೀ ತಲೆಯನ್ನು ಹಾಳು ಮಾಡಿ ಹಾಕಿದ್ದಾರೆ ಇಲ್ಲಿ ಒಂದು ತಿಳ್ಬೇಕು ತಿಳಿಕೊಳ್ಬೇಕಾದ್ರು ಎಂತ ಅಂತ ಹೇಳಿದ್ರೆ ಎಷ್ಟೋ ಶ್ರೀಮಂತರು ಟ್ಯಾಕ್ಸ್ ಕಟ್ಟುವವರು ಆಲ್ರೆಡಿ ಅಟ್ಯಾಚ್ಮೆಂಟ್ ಮಾಡಿರ್ತಾರೆ ಲಿಂಕ್ ಮಾಡಿರ್ತಾರೆ ಇಲ್ಲಿ ಯಾರು ಸೋತು ಹೋಗಿದ್ದಾರೆ ಹೇಳಿದ್ರೆ ಈ ವಿಷಯದಲ್ಲಿ ಯಾರದೋ ಮಕ್ಕಳು ತಮ್ಮ ಮನೆ ನಡೆಸಲಿಕ್ಕಾಗದೆ ವಿದೇಶದಲ್ಲಿ ದುಡಿತಾ ಇದ್ದಾರೆ ಅವರಲ್ಲಿಂದ ಹಣ ಕಳಿಸುವಾಗ ಅವರ ಮನೆಯವರ ಅಕೌಂಟ್ ಇಲ್ಲಿ ಪ್ಯಾನ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಹಾಕಿರ್ತಾರೆ ಯಾರೋ ಒಬ್ಬ ಮಧ್ಯಮ ವರ್ಗದ ಬಡವ ಬ್ಯಾಂಕ್ ಅಲ್ಲಿ ಲೋನ್ ತೆಗೆದುಕೊಂಡಿರ್ತಾನೆ ಆಗ ಪ್ಯಾನ್ ಕಾರ್ಡ್ ಅಲ್ಲಿ ಕೊಟ್ಟಿರಬೇಕು ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಮಾಡಿರ್ತಾರೆ ಹೆಚ್ಚಾಗಿ ಮಧ್ಯಮ ವರ್ಗದವರು ಟ್ಯಾಕ್ಸ್ ಎಂಬುದು ಹೋಗುದು ಲೋನ್ ತಗೊಳ್ಳಿಕ್ಕೆ ಹೋಗುವಂತ ಸಂದರ್ಭದಲ್ಲೆಲ್ಲ ಹೋಗ್ತಾರೆ ಇವರದೀಗ ಯಾರನ್ನೆಲ್ಲ ಇದು ಲಿಂಕ್ ಮಾಡಲಿಲ್ಲ ಅವರಿಗೆ ಒಂದು ಸಾವಿರ ಫೈನ್ ಅಂತೆ ನೀವು ಜನರ ಉತ್ ಒಳ್ಳದಕ್ಕಿದ್ದೀರಾ ಅಥವಾ ಜನರನ್ನು ಫೈನ್ ಹಾಕಿ ದೋಚಲಿಕ್ಕಿದ್ದೀರಾ ಇಲ್ಲಿ ಶ್ರೀಮಂತ ವರ್ಗದವರು ಮಾಡಿದ್ದಾರೆ ಇಲ್ಲಿ ನರಳ್ತಾ ಇರುದು ಯಾರಂತ ಹೇಳಿದ್ರೆ ಮಧ್ಯಮ ವರ್ಗ ಮತ್ತು ಬಡವರು ನಿಮ್ಗೆ ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀರಾ ಬಂದು ಗುಟ್ಟಲ್ಲ ಹೇಳುದಂತ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಟಚ್ ಮಾಡಿ ಅದೇ ನಮ್ಮ ನಾಯಕನಿಗೆ ಓಟ್ ಹಾಕಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ ದುಡ್ಡು ತೆಗೆದುಕೊಂಡು ರೋಡ್ ಮಾಡಿದಾಗ ದೊಡ್ಡ ದೊಡ್ಡ ಬ್ಯಾನರ್ ಏರಿಯಾ ಏರಿಯಾದಲ್ಲಿ ಅನ ನಮ್ಮದು ಟ್ಯಾಕ್ಸ್ ಇದು ರೋಡ್ ಮಾಡುದು ಇವರು ನಮ್ಮನದಲ್ಲಿ ಇವರು ನಿಂತು ರೋಡ್ ಮಾಡುದು ಅದಕ್ಕೆ ಸಂಬಳ ತಗೊಳ್ತಾರೆ ತಿಂಗಳಿಗೆ ಬ್ಯಾನರ್ ಹಾಕ್ತಾರೆ ಐದು ಕೋಟಿ ಯೋಜನೆ ಹತ್ತು ಕೋಟಿ ಯೋಜನೆ ರೋಡ್ ಮಾಡಿದ ನಾಯಕನಿಗೆ ಜಯವಾಗಲಿ ಅಂತ ಇಂತ ಕಂಪಲ್ಸರಿಯಾಗಿ ಮಾಡ್ಬೇಕಂತ ಹೇಳಿ ಬ್ಯಾನರ್ ಹಾಕಿ ಏರಿಯಾ ಮಾಹಿತಿ ಕೊಡ್ಲಿಕ್ಕೆ ಆಗಲ್ವಾ ಎಷ್ಟು ಮಂದಿಗೆ ಗೊತ್ತಿತ್ತು ಇದು ಲಿಂಕ್ ಮಾಡಬೇಕು ಕಂಪಲ್ಸರಿ ಅಂತ ಅಥವಾ ನಿಮ್ಮ ಗೆದ್ದಂತ ರಾಜಕಾರಣಿಗಳ ಕಾರ್ಯಕರ್ತರನ್ನು ಕಳಿಸಿ ಲಿಂಕ್ ಮಾಡುದು ಅಲ್ಲಲ್ಲಿ ಬೂತ್ ಹಾಕ್ಲಿಕ್ಕೆ ಆಗ್ಲಿಲ್ವಾ ಓಟ್ ಅಲ್ಲಿ ಹಾಕ್ತಿರಿ ಕ್ಯಾಂಟೀನ್ ತರ ನಮ್ಮ ಪಕ್ಷ ಕೋಟ್ ನೀಡಿ ನಮ್ಮ ಪಕ್ಷಕ್ಕೆ ನೀಡಿ ಅಂತ ಜನರಿಗೆ ಬರುವ ಸವಲತ್ತು ಜನರಿಗೆ ಆಗುವ ತೊಂದರೆ ನಿವಾರಿಸಲಿಕ್ಕೆ ಹೋಗ್ಬೇಕ್ರಿ ಬಡವ ನಾರ್ಮಲ್ ಯಾವುದೋ ವಿದೇಶದಿಂದ ದುಡಿಯುವ ಲೋನ್ ಅದನ್ನು ತಗೊಂಡಂತ ಬಡವರ್ಗದವರು ಒಂದು ಸಾವಿರ ಎಲ್ಲಿಂದ ಎಲ್ಲಿ ಕಟ್ಟುದು ಲಾಸ್ಟ್ ಡೇಟ್ ಮತ್ತೆ ಐದು ಸಾವಿರ ಅಂತೆ ನಿಮಗೊಂದು ದಾಚಿಗೆ ಆಗಲ್ವಾ ಒಂದು ನಿಯಮ ತರುವಾಗ ಒಂದು ಈ ಕರೆಕ್ಟ್ ಯೋಚಿಸಿದಾರ ಬೇಕಂತ ಮೊದಲೇ ಹೇಳ್ಬೇಕು ಪ್ಯಾನ್ ಕಾರ್ಡ್ ಕಡ್ಡಾಯ ಅದನ್ನು ಕರೆಕ್ಟ್ ಆಗಿ ಜನರಿಗೆ ರೀಚ್ ಆಗೋಗಿ ತಲುಪಬೇಕು ಎಲ್ರಿಗೆ ಗೊತ್ತಾಗೋದು ಇತ್ತೀಚೆಗೆ ಅದು ಸಹ ವಾಟ್ಸಪ್ ಇಂದ ಗೊತ್ತಾಗದು ಹೀಗೆ ಬರ್ತಾ ಇದೆ ಅಂತ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತ ಯೋಗ್ಯತೆ ಅಲ್ವಾ ನಿಮಗೆ ಒಂದು ಸಾವಿರ ನಿಮ್ಮ ಅಪ್ಪ ಬಂದು ದುಡಿತಾನ ರಾಜಕಾರಣಿಗಳು ಅಪ್ಪ ಬಂದು ದುಡಿತಾಗ್ತಾನೆ ಬಡವರ ಮನೆಗೆ ಒಂದು ವಾರಕ್ಕೆಲ್ಲ ಹೇಳಿದಿರಲ್ಲ ದಿವಸಕ್ಕೆ ಇನ್ನೂರು ಮುನ್ನೂರು ಸಾವಿರ ರೂಪಾಯಿ ಸಾಕು ದಿನ ತೆಗಿಲಿಕ್ಕೆ ಅಂತ ಈಗ ಇನ್ನೂರು ಮುನ್ನೂರು ರೂಪಾಯಿ ದಿನ ತೆಗಿಯುವರೆ ಕುತ್ತಿಗೆ ಹೋಯ್ತಿದ್ದೀರಾ ನೀವು ನಿಮ್ಗೆ ಬರ್ತದಪ್ಪ ರಾಜಕಾರಣಿಗಳಿಗೆ ಇದರಲ್ಲೆಲ್ಲ ಇದು ಹೊರದು ಕಮಿಷನ್ ಹೊರದು ನಿಯತಾಗಿ ಕೂಲಿ ಕೆಲಸ ಮಾಡುವಂತ ಸಾಯ್ಬೇಕಾ ಇನ್ಫಾರ್ಮೇಶನ್ ಕೊಡುವಂತ ಯೋಗ್ಯತೆ ಅಂತ ದುಷ್ಟರು ನೀವು ಯೋಗ್ಯತೆಗೆ ನಿಮ್ದು ಮೊದಲು ಜನರಿಗೆ ತಿಳಿಸುವಂತ ಇದು ಮಾಡಿ ಕರಪತ್ರ ಹಂಚಲಿಕ್ಕೆ ಕಳಿಸ್ತೀರಲ್ಲ ಗೆದ್ದಂತವರು ಮನೆ ಮನೆಗೆ ಅಥವಾ ಊರೂರಿಗೆ ತಿಳಿಸ್ಲಿಕ್ಕೆ ಆಗಲ್ವಾ ಬ್ಯಾನರ್ ಕ್ಲಿಕ್ ಆಗಲ್ವಾ ಹೀಗೆ ಆಗ್ಬೇಕಿಂತ ಸರ್ಕಾರದ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಹೇಳಿ ನಾವಾಗ್ತೇವೆ ಹಣ ದೋಚಬೇಡಿ ಬಡವರನ್ನು ಮಧ್ಯಮ ವರ್ಧನನ್ನು ದೋಚಬೇಡಿ ಲಿಂಕ್ ಅದು ಇದೆ ಅಂತ ಎಷ್ಟೋ ಮಂದಿ ಪಾಪ ಇಲ್ಲಿ ಒದ್ದಾಡ್ತಿದ್ದಾರೆ ಕಷ್ಟ ಯಾರಿಗೆ ಗೊತ್ತರಿ ದುಡಿಯುವವನಿಗೆ ಗೊತ್ತು ಕಷ್ಟ ಕುತ್ಕೊಂಡು ದೋಚುವವರಿಗೆ ಗೊತ್ತಿಲ್ಲ ನಿಯಮ ತರುವವರಿಗೆ ಏನು ಇನ್ಕಮ್ ಟ್ಯಾಕ್ಸ್ ಸರ್ಕಾರ ಸರ್ಕಾರದ ಅಂಡ್ ಬೇರೆ ಯಾರು ಇದ್ರಂಟಾ ಪ್ಯಾನ್ ಕಾರ್ಡ್ ಇದೆಲ್ಲ ಜನರಿಗೆ ರೀಚ್ ಆಗೋಗಿ ತಲುಪೋಗಿ ಮಾಡಿ ನಮ್ಮ ಟ್ಯಾಕ್ಸ್ ಅನ್ನದಲ್ಲಿ ನಮ್ಮ ಟ್ಯಾಕ್ಸ್ ಅನ್ನದಲ್ಲಿ ಎಲ್ಲ ಕೊಟ್ಟದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ ದೊಡ್ಡ ಇದ್ರಾಗಿ ನಮ್ಮ ಹಣ ದೋಚಲಿಕ್ಕೆ ಬರವಾಗಿಲ್ಲ ನಿಮ್ಗೆ ಇದು ಮಾಡ್ಲಿಕ್ಕೆ ಆಗಲ್ವಾ ನಮ್ಮಣ್ಣ ನಮ್ಗೆ ಕೊಡಬಹುದು ಎಡರಸ್ಮೆಂಟ್ ಬರದು ಇದಕ್ಕೆಲ್ಲ ಇಲ್ಲ ನಿಯಮ ಇದು ಮಾಡಿ 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 ಅಂತ ಹೇಳಿ ಒಬ್ಬ ಯೋಗ್ಯತೆ ಒಬ್ಬ ವ್ಯಕ್ತಿ ಬರಲ್ಲ ನಿಮ್ಮ ಜನ್ಮಕ್ಕೆಷ್ಟು ಬೆಂಕಿ ಹಾಕ ಎಲ್ಲ ರಾಜಕೀಯ ಪಕ್ಷಗಳಿದೆ ಮಾನಗೆಟ್ಟವುಗಳು ಮಾಡುದು ಇಷ್ಟೇ ಜನರ ಇದಕ್ಕೆ ಯಾರಿಲ್ಲ ನಮ್ಮ ಟ್ಯಾಕ್ಸ್ ಅನ್ನದಲ್ಲಿ ನಮ್ಮ ಇದರಲ್ಲಿ ನಮಗೆ ಕೊಟ್ಟಾಗ ಅಷ್ಟು ಕೋಟಿ ಕೊಟ್ಟವು ಇಷ್ಟು ಕೋಟಿ ಕೊಟ್ಟೆವು ಇಲ್ಲಿ ನಮ್ಮನ್ನು ಲೂಟುದು ಒಂದೊಂದು ಹೆಸರಲ್ಲಿ ಅದರಲ್ಲಿ ಇದರಲ್ಲಿ ಒಂದು ಸಾವಿರ ಅರ್ಥ ಇದೆಯಾ ಪುನಃ ಐದು ಸಾವಿರ ಅಂತೆ